ಲಾಸ್ಟ್ ಟೈಮ್ ನಮ್ಮ ಹೊಲ ತ್ಯಾಗದ ಗಿಡ ಇದ್ದು ಸರ್, ಇದು 5.5-6 ಲಕ್ಷಕ್ಕ ಕಡ್ಕೊಂಡು ಅವರೇ ಹೋದ್ರು. ಏನ್ ಒಂದ್ ಎಕರೆ ಬೆಳೆದಿರ್ತ ಸುತ್ತ ಬಾರ್ಡರ್ನಾಗ ಒಂದಿಗೆ ಬರ್ತಿತ್ತು ಇನ್ಕಮ್. ಎಫ್ಡಿ ಮಾಡಿದ್ರೆ ಹಂಗದ ಗೌರ್ಮೆಂಟ್ ಟ್ರೈನಿಂಗ್ ಇದಾವೆ? ಇದೆ ಸರ್. ಅದೇ ಹೇಳ್ತಿನಲ್ಲ ಸರ್, ಹೊಟ್ಟೆ ತುಂಬಿದ ರೈತರು ಅಂತೀವಲ್ಲ, ಅದ್ರಲ್ಲಿಂದ ಏನ್ ತಿಳ್ಕೊಬೇಕು ಏನಿಲ್ಲ ಅಂಬ ಸ್ವಲ್ಪ ಇದಿಲ್ಲ. ಎಲ್ಲೇನ ತೋಟ ಚೆನ್ನಾಗಿ ಮಾಡಿರಲಿ ಅಲ್ಲಿ ಹೋಗಿ ನೋಡ್ಕೊಂಡ್ ಬರ್ತೀವಿ. ನಾವು ಮಡಕೆಗೆ ಬಂದಿರೋದನ್ನ ಈ ರೀತಿ ಕಟ್ಟಿರ್ತೀವಿ. ಇದೆ ನೋಡ್ರಿ ಗಂಡೋಳ ಬ್ಲಾಕ್ ಇರ್ತದ ನೋಡ್ರಿ, ಇದೊಳಗಡೆ ಕಾಣ್ತಿದೆ ಅದು ಪೋಲನ್. ಅದು 2,000 ರೂಪಾಯಿ ಕೆಜಿ. ಒಂದ್ ದಿನಕ್ಕೆ 20,000 ಹೂಗಳಿಗೆ ಪರಾಗಸ್ಪರ್ಶ ಮಾಡ್ತವೆ. 1,500-2,000 ರಾಣಿ ಮೊಟ್ಟೆ ಇಡುತ್ತೆ. ತುಡುವೆಜೇನ್ ಅಂತ ಎದಕ್ಕೆ ಹೆಸರು ಅಂತಂದ್ರೆ, ಎಜ್ಜೇನ್ ತುಪ್ಪ ಇಟ್ಟಿರ್ತಾವಲ್ಲ ಅದ್ರಾಗ ಹೋಗಿ ತುಡು ಮಾಡ್ಕೊಂಡ್ ಬರ್ತಾವೆ. ಜೇನ ಮುಳ್ಳಿದು ನಮಗ್ ನೋವು ಮಾತ್ರ ಗೊತ್ತು, ಅದು ಜೀವ ಕೊಟ್ಟಿರುತ್ತೆ. ನಮ್ ಕುಟುಂಬ ರಕ್ಷಣೆಗಾಗಿ ತನ್ನ ಜೀವ ಕೊಡಕ್ ರೆಡಿ ಇರ್ತದೆ. ಈಗ ಇದರಲ್ಲಿ ಚುಚ್ಚಿತ್ತಲ್ಲ ಸ್ಮೆಲ್ ಬಿಟ್ಟೋಗಿರುತ್ತದೆ, ಆ ಸ್ಮೆಲ್ ಎಲ್ಲ ಟ್ಯಾಕ್ ಮಾಡ್ತವೆ, ಟಕ್ಕಂತ ತಗೋಬೇಕು ಒರ್ಸ್ಕೊಂಡ್ಬಿಡ್ಬೇಕು, ಆ ಸ್ಮೆಲ್ ಹೋಗ್ಬಿಡ್ಬೇಕು. ಅದರಿಂದ ಇಟ್ಕೊಂಡ್ಬಿಡು. ಕರೋನಾ ಟೈಮ್ನಾಗ ನಮ್ಮ ಹಾಸ್ಪಿಟಲ್ ಇದ್ದ ತಹಸೀಲ್ದಾರ್ ಎಲ್ಲ ಬಂದು ಇಲ್ಲಿ ಕುಂದಿರ್ತಿದ್ರು ಸರ್, ಎಲ್ಲ ಆಕ್ಸಿಜನ್ ಪ್ಲಾಂಟ್ ಸಮರ ನಿಮ್ಗೆ ಯಾವ ಕರೋನಾ ಬರೋದಲ್ಲ ಅಂತ. ನಮ್ಮ ವಿಶ್ವನಾಥ್ ಸರ್ ಅವ್ರ ತಹಸೀಲ್ದಾರ್ ಇಲ್ಲಿ ಬಂದು ಕುರ್ಜಕೊಂಡು ಕುಂದಿರ್ತಿದ್ರು ಕರೋನಾ ಟೈಮ್ನಾಗೆ. ಎಲ್ಲ ಸುತ್ತ ಮರಗಳು ಅದಾವೆ, ನಿಮ್ಗೆ ಏನು ಕರೋನಾ ಯಾವುದು ಟಚ್ ಆಗಲ್ಲ ನೋಡ್ರಿ ಅಂತಂದು. ಗಿಡ ಮರ ಬೆಳೆಸಿದ್ರೆ ಈ ಥರ ಪ್ರಕೃತಿ ನಮಗೆ ಕೊಡ್ತೈತೆ, ನಾವೇ ಅದನ್ನ ಕಡೆಗೆ ಹೋಗ್ಲಿಲ್ಲದಂದ್ರೆ ಇನ್ನೇನು ಪ್ರಕೃತಿ ಕೊಡೋಕ್ಕೆ ಸಾಧ್ಯ. ನಮಗೆಲ್ಲ ಈ ಬೀದರ್ ಅವೆಲ್ಲ ಆಕ್ಸಿಜನ್ ಪ್ಲಾಂಟ್ ಸರ್, ಅವು ವಿಷ ಗಾಳಿ ನೀರ್ಕೊಂಡು ಒಳ್ಳೆಯ ಗಾಳಿ ಕೊಡ್ತವನು. ಈ ಥರ ಮರ ಗಿಡ ಬೆಳೆಸ್ಕೊಂಡ್ರೆ ಇಂಥ ಜೇನು ಸಾಕ್ಬೋದು, ಈ ಪ್ರತಿಯೊಂದು ಮಾಡ್ಬೋದು ನಾವು. ಬರೀ ಇಲ್ಲಿ ಹೆಂಗ ಅಂದ್ರೆ ಏನು ನೆರಳಾಗ್ತೈತೆ ಅಂಬೋದು ಮರ ಕಡಿಯೋದು, ಅದು ಆಗ್ತೈತೆ ಅಂಬೋದು ಅದು ಭಾಳ ತೊಂದರೆ ಇದೆ. ಒಂದು ಎಕರೆ ಗಿಡ ಇತ್ತಂದ್ರೆ ಒಂದು ಈ ಕಡೆಗೆ ಒಂದು 10, ಆ ಕಡೆಗೆ ಒಂದು 10, ಆ ಕಡೆ ಒಂದು 40 ಗಿಡನ ಬೆಳೆಸ್ಬೇಕು ಮನುಷ್ಯನ. ಮಧ್ಯದಲ್ಲಿ ಏನು ಬೆಳೆಯೋಕ್ಕಾಗಲ್ಲ, ಜೋಳ ಗಿಡ ಅಂತಾರೆ ಸರ್. ಒಂದು ಆ ಮರ ಇದ್ದಲ್ಲಿ ಒಂದು 5 ಅಡಿ ಹೋಗ್ಬೋದು. ಆ 10-15 ವರ್ಷ ಆಯ್ತಂದ್ರೆ ನೀ ಅದ್ರಾಗ ಏನು ಒಂದು ಎಕರೆ ಬೆಳೆದಿರ್ತ ಸುತ್ತ ಬಾರ್ಡರ್ನಾಗ ಒಂದೇ ಅಡಿಗೆ ಬರ್ತಿತ್ತು ಇನ್ಕಮ್. ಎಫ್ಡಿ ಮಾಡ್ದಂಗೆ ಅದು ಲಾಸ್ಟ್ ಟೈಮ್ ನಮ್ಮ ಹೊಲ ತ್ಯಾಗದ ಗಿಡ ಇದ್ದವು ಸರ್. ಇದು ಈ ಬದಿಗೆ ಆ ಕಡೆಗೆ ಇದ್ದವು, ಆ ಕಡೆಗೆ ಇದ್ದವು. ಲಾಸ್ಟ್ ಟೈಮ್ ಎಷ್ಟೋ ಒಂದು 5.5-6 ಲಕ್ಷಕ್ಕ ಕಡ್ಕೊಂಡು ಅವರೇ ಹೋದ್ರು. ಅಂದರೆ ಅಡ್ಡ ದುಡ್ಡಿ ಮತ್ತೆ ಅದು ವ್ಯವಸ್ಥಿತವಾಗಿ ಕಡ್ಕೊಳ್ಳಿಲ್ಲ. ಇಲ್ಲಿ ಲೋಕಲ್ ಮಂದಿ ಕೊಟ್ಟಿವಿ ಅಷ್ಟಾಯ್ತು. ಅದೇ ಫಾರೆಸ್ಟ್ ಪರ್ಮಿಷನ್ ತಗೊಂಡು ಎಲ್ಲ ಕಡಿದ್ರೆ ಒಂದು 10-15 ಲಕ್ಷ ಬರ್ತಿತ್ತು ಒಂದು ಅಡಿಗೆ ಎತ್ತಾಗಿದ ಗಿಡಗಳಿಂದ. ಈಗ ಮತ್ತೆ ಎರಡನೇ ಬೆಳೆ ಬಂದ್ಬಿಟ್ಟು ಕಡ್ದು ಈಗ ದೊಡ್ಡ ಮರ ಆಗ್ಬಿಟ್ಟು ಮತ್ತೆ ಟೀ ಕೊಟ್ಟು ಗಿಡಗಳು. ಅದಕ್ಕಾಗಿ ಸುತ್ತ ನಾವು ಒಂದು ಎಕರೆಗೆ ಒಂದು 40 ಗಿಡನ ಬೆಳೆಸಬೇಕು. ಅಲ್ಲ ನೀವು ಹೇಳ್ತಿರೋದು ಒಂದು ಎಕರೆಯಲ್ಲಿ 40 ಗಿಡ ಬೆಳೆಸಿ ಮಧ್ಯದಲ್ಲಿ ಕೃಷಿ ಮಾಡಿ ಅಂತ? ಹೌದು, ಮಧ್ಯದಲ್ಲಿ ಉಳಿಯುತ್ತಲ್ಲ ಜೋಳನಾರ ಏನಾರು ಬೆಳ್ಕೋಬೋದಲ್ಲ ಸರ್. ಸುಮ್ಮನೆ ಸುತ್ತರ್ದ ರೋಗ ಗಾಳಿ ಇದನ್ನು ಕಂಟ್ರೋಲ್ ಮಾಡ್ತೈತಿ. ಗಾಳಿ ವಿಂಡ್ ಬ್ರೇಕ್ ಇದ್ದಂಗೆ ಅವಲ್ಲ ಅದೇ ನೆಲಗದ್ದೆ ಭತ್ತ ಮಾಡಿದ್ರೆ ತೆಂಗಿನ ಗರಿ ಸುತ್ತ ಕಡಿತಾರೆ ಸರ್, ನೆಳಾಗ್ತದೆ ಅಂತಂದು. ಆ ಮಟ್ಟಕ್ಕೆ ರೈತಕ್ಕೆ ಬಂದತ್ತಂದ್ರೆ ಕಮರ್ಷಿಯಲ್ ಕಷ್ಟ. ರೈತಕ್ಕೆ ಇದು ಗೊತ್ತಿಲ್ವಾ? ಅದು ಭಾಳ ಇನ್ನೂ ಅವೇರ್ನೆಸ್ ಬೇಕು ಸರ್ ಇದ್ರ ಬಗ್ಗೆ. ಅದ್ರ ಬಗ್ಗೆ ಶತಮಾನಗಳಿಂದ ಮಾಡ್ತಾನೆ ಕೃಷಿ ಹಂಗೆ ಮಾಡೋದ. ಅದೇ ಅಪ್ಪ ಹಾಕಿದ ಹಾಲದ ಮರ ಅಂತಂದು ಹಂಗೆ ಮಾಡ್ಕೊಂಡ್ರೆ ಮೊದಲೆಲ್ಲ ಪ್ರತಿಯೊಂದು ಹೊಲಗಳ ಬದುಗಳ ಗಿಡಗಳು ಬೆಳೆಸೇ ಬಳಸ್ತಿದ್ರು. ಇವಾಗ ನಂಗೆ ಯಾರು ಕಡಿಯೋದಿಲ್ಲ ಅವಾಗ ಮೊದ್ಲು. ಸರ್ ಒಂದೇ ಒಂದು ಎಲೆನೂ ಇಲ್ದಂಗೆ ಕಡಿದು ಸಪಾರ್ಟ್ ಮಾಡಿ ಒಂದೇ ಸ್ಟ್ರೈಟ್ ರೋಡ್ ಕ್ರಿಕೆಟ್ ಸ್ಟೇಡಿಯಂ. ಇಲ್ಲಿ ಒಬ್ರು ಇದಾರೆ ಸರ್ ನಮ್ಮ ಇವ್ರು ಅನ್ನಪೂರ್ಣಮ್ಮ ಅಂತಂದು, ಅವರು ಗುತ್ತಿಗೆ ಕೊಡ್ತಿದ್ರು ಗದ್ದೆ ಬೇರೆಯವರಿಗೆ. ಆ ತೆಂಗಿನ ಮರ ಇಟ್ಟಾರೆ ಸರ್ ಒಳ್ಳೆ ಕಾಸ್ಟ್ಲಿ ಗಿಡಗಳು, ಗರಿ ಗರಿ ಸುತ್ತ ಕರಿ ಕಡಿತಿದ್ರು ನೆಲ್ಲ ಹಚ್ಚೋದಕ್ಕಾಗಿ ಭತ್ತ ಬೆಳೀತಿದ್ರು. ಅಲ್ಲಮ್ಮ ನೀವು ಫಲ ಬಿಡೋ ಮರಗಳೆಲ್ಲ ಕಡಿತಾರೆ, ಫಸ್ಟ್ ಗದ್ದೆ ಬಿಡಿಸಿ ಅವ್ರು ನೋಡಿಸಿ ನೀವು ಮಾಡ್ರಿ ಅಂತಂದೇಳಿ ಮಾಡಕತ್ತಿದ್ರೆ. ಇವಾಗ ತೆಂಗಿನ ಗಿಡ ಉಳ್ದು, ಟೀಕುಡ್ ಗಿಡ ಉಳ್ದು, ರಕ್ತ ಚಂದನ ಉಳ್ದು, ಎಲ್ಲ ಉಳ್ದು ಬದುಗಳಾಗ. ಈಗ ಅವರೇ 2 ಎಕರೆ ಸಾವಯವ ಕೃಷಿ ಮಾಡಿ ರೆಡ್ ರೈಸ್ ಬಾಸುಮತಿ ಎಲ್ಲ ಬೆಳೀತಿದ್ರು ಸರ್ ನಮ್ಮ ಮಾರ್ಗದರ್ಶನದಾಗ. ಮತ್ತು ಮೊನ್ನೆ ವಿಜಯ ಕರ್ನಾಟಕದ ಸೂಪರ್ ರೈತ ಮಹಿಳೆ ಅಂತ ಪ್ರಶಸ್ತಿ ಕೊಟ್ಟರೆ ನಮಗೆ. ನಾಳೆ ಗಡ್ಡಿ ಮಠ ಸಾಮರ್ಸುತ್ತ ಅವರಿಗೆ ಸನ್ಮಾನ ಇಟ್ಕೊಂಡಾರ ಜಾತ್ರೆಗೆ. ಓಕೆ, ಒಟ್ಟು ಅವ ಬಸುಕ ಅವ್ರು ಏನೇ ಹೇಳಿದ್ರೆ ಇಲ್ಲ, ನಮ್ಮ ಕಡ್ರಾಂಪುರ ಸ್ವಾಮಿಯವ್ರು ನಮಗೆ ಯಾವಾಗ ಪರಿಚಯ ಆದರೂ ನಮ್ಮ ರೈತಕ್ಕಿನ್ನ ಚೇಂಜ್ ಆಯ್ತು ಅಂತ ಸರ್. ತುಂಬ ಜನ ಶಿಷ್ಯಂದ್ರೆ ರೆಡಿ ಮಾಡಿಬಿಟ್ಟಿದ್ದಾರೆ. ಭಾಳ ಜನ ಇದಾರೆ ಸರ್, ಕೊಪ್ಪಳ, ಬಳ್ಳಾರಿ, ಇಲ್ಲೊಂದೆಲ್ಲ ಮತ್ತೆ ಎಲ್ಲೆಲ್ಲಿ ದೂರ ದೂರದಾಗಿದ್ದಾರೆ ಸರ್ ಎಲ್ಲ ಹೇಳ್ತಾರೆ. ನೀವು ಎಲ್ಲಿ ಕಲ್ತ್ರಿ ಇದೆಲ್ಲ? ನಾವು ತೋಟಗಾರಿಕೆ ಇಲಾಖೆಗೆ ಒಂದು 20 ವರ್ಷದಿಂದ ಗುರುಮೂರ್ ಸರ್ ಅಂತಿದ್ದರು ನಮ್ಮ ಡಿಪಾರ್ಟ್ಮೆಂಟ್ ತೋಟಗಾರಿಕೆ ಇಲಾಖೆ. ಅವರು ಎಷ್ಟು ಒಂದು 10-12 ಜನ ನೋಡಿಸಿದ್ವಿ ಟ್ರೈನಿಂಗ್ ತಗೊಳಕ್ಕೆ. ಒಬ್ಬರು ಅವರಲ್ಲೆಲ್ಲ ಲಾಸ್ಟ್ ನನ್ನ ಜೊತೆಗೆ ಇಂಥ ಹುಡುಗನ ಕರ್ಕೊಂಡು ಹೋದೆ ನಾನು ಒಬ್ಬನೇ. ಹಿರಿಯವರು ಶಿರ್ಸಿ ಆ ಕಡೆ ಎಲ್ಲ ಕರ್ಕೊಂಡು ಹೋಗಿದ್ರು. ಒಂದು ವಾರ ಟ್ರೈನಿಂಗ್ ಇತ್ತು, ಕರ್ಕೊಂಡೋಗಿ ಒಂದು ವಾರ ಅಲ್ಲೇ ಊಟ ಗೀಟ ಎಲ್ಲ ಮಾಡಿ ಟ್ರೈನಿಂಗ್ ಕೊಟ್ಟರು.
ಅದು ಆ ಗುರುಮೂರ್ತಿ ಸರ್ಲಿಂದ ನಾವು ಜೇನು ಕೃಷಿ ಕಲ್ತದ್ದು. ಬಟ್ ಗೌರ್ಮೆಂಟ್ ಟ್ರೈನಿಂಗ್ ಹೇಳ್ಕೊಟ್ಟಿದ್ದು ಗೌರ್ಮೆಂಟ್ ತೋಟಗಾರಿಕೆ ಇಲಾಖೆ. ಗೌರ್ಮೆಂಟ್ ಇಂಥವೆಲ್ಲ ಟ್ರೈನಿಂಗ್ ಇದಾವೆ? ಇದಾವೆ ಸರ್. ಇದಾವೆ ರೈತರ ಅದೇ ಹೇಳ್ತಾನಲ್ಲ ಸರ್, ಹೊಟ್ಟೆ ತುಂಬಿದ ರೈತರು ಅಂತೀವಲ್ಲ, ಅದರಿಂದ ಏನು ತಿಳ್ಕೊಬೇಕು ಏನಿಲ್ಲ ಅಂಬ ಸ್ವಲ್ಪನಾಗ ಇದಿಲ್ಲ. ನಾವಾದ್ರೂ ಎಲ್ಲೇನ ತೋಟ ಚೆನ್ನಾಗಿ ಮಾಡಿರಲಿ ಅಲ್ಲಿಗೆ ಹೋಗಿ ನೋಡ್ಕೊಂಬರ್ತೀವಿ ನಾವು. ನೋಡ್ಕೊಂಬಂದು ನಮಗೆ ಏನು ತಿಳಿದು ದೇವತೆ ಅವ್ರು ಏನು ಮಾಡ್ಯಾರ ಮತ್ತು ಕೇಳ್ಕೊಂಬರ್ತೀವಿ. ಹಂಗಿಲ್ಲೇ ಇಲ್ಲ, ಅದನ್ನೇ ನೋಡ್ಬೇಕು ಕೂಡ ಅಂತಾರಲ್ಲ. ನಾವು ವಿದ್ಯೆ ಕಲಿತ್ರನ್ನ ಇಂಥ ನೋಡಿ ಆದ್ರೆ ತಿಳ್ಕೊಬೋದು ಅಂಬೋದಿಲ್ಲ ಇಲ್ಲ ರೈತರಿಗೆ. ಸೊ ಬೇರೆಯವ್ರು ನೋಡಿ ಕಲಿಯಲ್ರು ಕಲಿಯೋದಿಲ್ಲ ಸರ್. ಜೇನುಗಳು ಇವತ್ತಿಗೆ 20 ವರ್ಷ ಆಯ್ತು ನಮ್ಮೂರು ಸುತ್ತಮುತ್ತ ಏಯ ಕಡಿತೇವೆ ಅಂತಂದು ಎದುರ್ತಾರೆ. ಕಡಿಯೋವೆ ಯಾವ ಕಡಲೆಯಾರ್ದು ಯಾವ ಅಂಬೋದು ತಿಳ್ಕೊಳಕ್ಕೆ ಮನಸ್ಸೇ ಮಾಡೋದಿಲ್ಲ. ಸೊ ನಿಮ್ಮೂರಲ್ಲಿ ನೀವು ಒಬ್ಬರೇ? ನಮ್ಮ ಒಬ್ಬರೇ ಕಿಲಾಡಿ. ಮತ್ತು ಹೊರ ಸುತ್ತಮುತ್ತ ಎಲ್ಲೆಲ್ಲಿ ದೂರ ದೂರಲ್ಲಿ ಬಂದು ಕಲ್ತು ಹೋಗ್ತಾರೆ ಇಲ್ಲಿ. ಊರು ಪಕ್ಕದ ಕಲಿಯಲ್ಲ? ಕಲಿಯೋದಿಲ್ಲ. ಹೇ ಜೇನುಗಳು ಅಂದರೆ ಕಡಿತಾವೆ ಅಂತ, ಅದು ಎದ ಕಡಿತಾವೆ ಯಾವ ಹುಳ ಕಡಿತಾವೆ ಯಾವ ಹುಳ ಕಡಿದಲ್ಲ ಅಂತ ಆಲೋಚನೆ ಮಾಡೋದಿಲ್ಲ ಜನ. ಇಂಥ ಯಂಗ್ಸ್ಟರ್ಸ್ ಬಂದು ಕಲಿತಾರೆ ಇವಾಗೆಲ್ಲ. ಇವಾಗ ಹೆಣ್ಣು ನೋಡ್ರಿ ನೋಡ್ರಿ, ತೆಲಿಗೆ ಮನೆ ಕುಂದಿರ್ಸ್ಯಾನ ಒಂದು ಹುಡುಗಿಗೆ, ಫಸ್ಟ್ ಇಯರ್ ಹುಡುಗಿಗೆ, ಸ್ಟೂಡೆಂಟಿಗೆ, ಸ್ಟೂಡೆಂಟಿಗೆ ತೆಲಿಗೆ ಹೆಂಗ ಜಡೆ ಹಣ್ಬಿಟ್ಟಿದ್ವಿ ಒಂದು ಹಿಂದೆ. ಅಂದರೆ ಎಲ್ಲರೂ ಹೂವಿನಿಂದ ಜಡೆ ಅಂದ್ಕೊಂಡ್ರೆ ನನ್ನ ಸ್ಟೂಡೆಂಟ್ ಜೇನಿಂದನೇ ಜಡೆ ಅಂದ್ಕೊಂಡಿದ್ದೆ. ಜೇನಿಂದ ಜಡೆ ಹಿಡಿದ್ರು ಕಲಾವಿದ ನೀವು, ರವಿಚಂದ್ರ ಥರ ನೀವು ಅಲ್ಲ ಕಲಿಬೇಕ ಅಲ್ಲ ಸರ್. ಇವಾಗ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಹುಡುಗರು ಮೊಬೈಲ್ ಹಿಡ್ಕೊಂಡು ಎಲ್ಲೆಲ್ಲೋ ಟೈಮ್ ವೇಸ್ಟ್ ಮಾಡ್ತಿರ್ತಾವೆ. ಇಷ್ಟು ಆಸಕ್ತಿಲಿದ್ದ ಕಲಿಯಕ್ಕೆ ಬಂದಲ್ಲ, ಅದಕ್ಕೆ ವೇಸ್ಟ್ ಮಾಡ್ತು ನಾವು. ಕರೆಕ್ಟ್. ಇವತ್ತು ನೋಡ್ರಿ ಪ್ರತಿಯೊಬ್ಬರು ಎಷ್ಟು ಬಿಜಿ ಅಂದ್ರೆ ಅವನು ರಾತ್ರಿ 12 ಗಂಟೆಗೆ ಫೋನ್ ಮಾಡ್ತಾರೆ, ಏ ಆ ಬಂದಿತ್ತು ಬಾ ಅಂತಂದು. ಆ ಹೋಗಿ ರಾತ್ರಿ ಹೋಗಿ ರೆಸ್ಟ್ ರಾತ್ರಿ ಹೋಗಿ ರೆಸ್ಕ್ಯೂ ಮಾಡಿ ಬರ್ತಾನೆ. ಎಷ್ಟು ಹುಡುಗಿರಾ ಸರ್? ಸತತವಾಗಿ 3-4 ವರ್ಷದಿಂದ ರೆಸ್ಕ್ಯೂ ಮಾಡ್ತಿದ್ದೀನಿ. ಹಿಡಿದೀನಿ ಸರ್ 1500-1200 ಹಿಡಿದಿ. ನಮ್ಮ 20 ವರ್ಷದಿಂದ ನಮ್ಮ ಸೀನಿಯರ್ ಒಬ್ರು ಇದ್ದಾರೆ ವಿಜಯನಗರ ಜಿಲ್ಲೆಯಲ್ಲಿ, ಅಮಿತ್ ಅಣ್ಣ ಅಂತ, ಅವ್ರ ಮಾರ್ಗದರ್ಶನದಲ್ಲಿ ಸ್ನೇಕ್ ರೆಸ್ಕ್ಯೂ ಕಲಿತೆ. ಅದಷ್ಟು ಒಂಥರ ಸರ್ವಿಸ್ ಥರ ಆಗಿದೆ ನಮ್ಗೆ. ಜೇನಿಂದ ಬಂದಂಥ ಆದಾಯ ಎಲ್ಲ ಸ್ನೇಕ್ ರೆಸ್ಕ್ಯೂ ಹಾಕಿ ಪ್ರಾಣಿಗಳ ಸಂರಕ್ಷಣೆಗೋಸ್ಕರ ಇದು ಮಾಡ್ತಿದ್ದೀವಿ. ಸರ್ ನಿಮಗೆ ಈಗ ನೀವು ಬೇಸಿಕಲಿ ಎಲ್ಲ ಹೇಳ್ಬೇಕಂತಂದರೆ, ಈಗ ನಮ್ಗೊಂದು ಲೋಟದಲ್ಲಿ ನೀರು ಬಂದು ಬೀಳ್ತಿದೆ ಅಂದರೆ ಅದಕ್ಕೆ ಪಶ್ಚಿಮ ಘಟ್ಟದ ಹುಲಿ ಕಾರಣ. ಹೆಂಗೆ ಅಂತಂದರೆ, ಈಗ ಏನು ಫುಡ್ ಸರ್ಕಲ್ ಇದೆ, ಈಗ ಇಲ್ಲಿ ಇರುವೆ ಇದೆ, ಇರುವೆಯಿಂದ ಹುಲಿ ಕನೆಕ್ಟ್ ಇರುತ್ತೆ. ಹೆಂಗೆ ಸರ್? ಹುಲಿಗೂ ಇರುವೆಗೆ ಸಂಬಂಧ ಅದೆಲ್ಲ ಇರಲಿ, ನಿಮ್ಗೆ ಬಂದು ಒಂದು ಗ್ಲಾಸಲ್ಲಿ ನೀರು ಬೀಳ್ತಿದೆ ಅಂದರೆ ಹುಲಿ ಕಾರಣ ಅಂತ ಹೇಳ್ತೀವಿ. ಹೆಂಗೆ ಅಂದರೆ ಫುಡ್ ಸರ್ಕಲ್ ಇರುತ್ತೆ, ಈಗ ಇರುವೆ ನೊಣ ಇರ್ತದೆ, ಅದನ್ನು ಹಲ್ಲಿ ತಿನ್ನುತ್ತೆ, ಆ ಹಲ್ಲಿನ ಕಪ್ಪೆಗಳು ತಿಂತವೆ, ಕಪ್ಪೆನ ಹಾವು ತಿನ್ನುತ್ತೆ, ಹಾವಿನ ಹದ್ದು ಆ ರೀತಿ ಎಲ್ಲ ತಿನ್ನುತ್ತೆ. ಆ ಗರುಡ ಹದ್ದುಗಳು ಹೋಗಿ ಪಶ್ಚಿಮ ಘಟ್ಟದಲ್ಲಿ ಸಾಯ್ತವೆ. ಪಶ್ಚಿಮ ಘಟ್ಟದಲ್ಲಿ ಅವು ಸತ್ತು ಅವುಗಳು ಗೊಬ್ಬರ ಥರ ಆಗಿ ಹುಲ್ಲು ಹುಟ್ಟುತ್ತೆ ಅದರಲ್ಲಿ. ಆ ಹುಲ್ಲನ್ನ ಜಿಂಕೆ ತಿನ್ನುತ್ತೆ, ಜಿಂಕೆನ ಹುಲಿ ತಿನ್ನುತ್ತೆ. ಅದಿಷ್ಟು ಆಯಿತು ಈ ಫುಡ್ ಸರ್ಕಲ್ ಆದಮೇಲೆ. ಈಗ ಈ ಕಂಪ್ಲೀಟ್ ಒಂದು ಹಸಿರನ್ನ ಪ್ರಾಣಿಗಳು ತಿಂತಾ ಹೋಗ್ಬಿಟ್ರೆ ಸಸ್ಯಹಾರಿಗಳು, ಅವೆಲ್ಲ ಮಳೆ ಹೇಗೆ ಬರುತ್ತೆ ನಮಗೆ? ನಾಶ ಆಯ್ತಲ್ಲ ಕಾಡು. ಕರೆಕ್ಟ್. ಈಗ ಹುಲಿ ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ, ಕಾಡು ರಕ್ಷಣೆ ಮಾಡ್ತಾರೆ. ಹುಲಿ ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹುಲಿ ಇರೋದು. ಜಿಂಕೆಗಳು ಹೆಚ್ಚಾದ್ರೆ ಅದನ್ನ ತಿನ್ನುತ್ತೆ, ಕಾಡೆ ಜಾಸ್ತಿ ಅದನ್ನ ತಿನ್ನುತ್ತೆ. ಅದು ತಿನ್ನೋದ್ರಿಂದ, ಅದು ಫುಡ್ ಬ್ಯಾಲೆನ್ಸ್ ಮಾಡೋದ್ರಿಂದ ನಮಗೆ ಪರಿಸರ ಉಳಿಯುತ್ತೆ, ಅದರಿಂದ ಮಳೆ ಬರುತ್ತೆ, ಮಳೆ ಬಂದು ನದಿ ತುಂಬುತ್ತೆ, ನದಿ ಬಂದು ಕೊಳಾಯಲ್ಲಿ ಬರುತ್ತೆ, ಕೊಳಾಯಿ ಬಂದು ನಮ್ಮ ಗ್ಲಾಸಿಗೆ ಬೀಳುತ್ತೆ, ನಾವು ಕುಡಿತೀವಿ. ಈ ಒಂದು ಪ್ರಕ್ರಿಯೆನೇ ಗೊತ್ತಿಲ್ಲ, ಸುಮ್ಮನೆ ನೀರು ಬಂದ ಕುಡಿತೀವಿ ಅಷ್ಟೇ. ಅದರಿಂದ ಹೇಗೆ ಬಂತು ನೀರು ಅಂತ ಗೊತ್ತಿಲ್ಲ ನಮಗೆ. ಸೊ ನಮ್ಗೆ ಒಂದು ಲೋಟ ನೀರು ಬರೋಕ್ಕೂ ಒಂದು ಹುಲಿಗೂ ಸಂಬಂಧ ಇದೆ. ಹೌದು ಸರ್, ಪ್ರಕೃತಿ ಬೆಳೆದ್ರಲ್ಲ ನೀರು ಬರೋದು, ಇಲ್ಲದ್ರೆ ಇಲ್ಲಿ ಪ್ರಕೃತಿನೇ ಇಲ್ಲ ಅಂದ್ರೆ ಕಾಡು ಬೆಳೆದ್ರಲ್ಲ ನೀರು ಬರೋದು, ಮಳೆ ಬರೋದು. ಕಾಡೇ ಇಲ್ಲ ಅನ್ಕಲ್ತೀನಿ. ನೀವು ಸೈನ್ಸ್ ಸ್ಟೂಡೆಂಟಾ? ಅಲ್ಲ, ಆರ್ಟ್ಸ್. ಹೇಳ್ಕೊಡ್ರಿ. ನಾವು ಬುಕ್ ಅಷ್ಟೇ ಎಜುಕೇಷನ್ ಅಲ್ಲ, ಬುಕ್ ಅಷ್ಟೇ ನಾಲೆಜ್ ಅಲ್ಲ, ಹೊರಗಡೆಯಿಂದನೂ ತುಂಬಷ್ಟು ಭಾಳಷ್ಟು ಕಲಿಯೋದಿದೆ, ಅದನ್ನು ನಾವು ಸ್ವಲ್ಪ ತಿಳ್ಕೊಬೇಕಷ್ಟೇ. ಹುಡುಗಿ ಜಡೆ ಆಗ್ತೀರಾ ಅಲ್ಲ ಜೇನಲ್ಲಿ ಸರ್? ಮೊನ್ನೆ ಮೇರೆ ದೇಶ ಮೇರೆ ಮೆಟ್ಟಿ ಅಂತ ಕಾರ್ಯಕ್ರಮಕ್ಕೆ ಡೆಲ್ಲಿಗೆ ಹೋಗಿ ಬಂದ. ನಮ್ಮ ವಿಜಯನಗರ ಮಣ್ಣು ತಗೊಂಡೋಗಿ ಮೋದಿ ಇದಾಗಿದ್ಮೇಲೆ ಲಾಸ್ಟಿಗೆ ಮೋದಿ ಹಾಕಿದ್ದಾನೆ ಮಣ್ಣು ಈ ವಯಸ್ಸಿಗೆ ಡೆಲ್ಲಿ ಕಂಡು. ಅಂದರೆ ಮೇರಿ ಮಿಟ್ಟಿ ಮೇರಿ ದೇಶ ಅಂದರೆ 75ನೇ ಸ್ವತಂತ್ರ ದಿನಾಚರಣೆಯ ಒಂದು ನಡೀತಲ್ಲ, ಅದ್ರ ಪ್ರಯುಕ್ತ ಕೊನೆಯ ಕಾರ್ಯಕ್ರಮ ಮೇರಿ ಮಿಟ್ಟಿ ಮೇರಿ ದೇಶ ಅಂತೇಳಿ ಒಂದು ನನ್ನ ಮಣ್ಣು ನನ್ನ ದೇಶ ಒಂದು ಕಾರ್ಯಕ್ರಮ ಇತ್ತು. ನಮ್ಮ ವಿಜಯನಗರ ಮಣ್ಣನ್ನು ಅಲ್ಲಿ ತಗೊಂಡೋಗಿ ದೆಹಲಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯೋತ್ಸವಲ್ಲಿ ಆಚರಣೆ ಮಾಡಿ ದೆಹಲಿ ಕರ್ನಾಟಕ ಭವನದಲ್ಲಿ ಅಲ್ಲಿ ಒಂದು ಅಮೃತ ಕಳಶ ಇತ್ತು, ಅದರಲ್ಲಿ ಮಣ್ಣು ಹಾಕಿ ಕೊನೆಗೆ ನಮ್ಮ ಪ್ರಧಾನ ಮಂತ್ರಿಗಳು ಮಣ್ಣು ಹಾಕಿ ಅಮೃತ ಕಳಶ ಅಂತೇಳಿ ಮಾಡಿದ್ರು. ಮೊದಲನೇದಾಗಿ ನಮ್ಮ ವಿಜಯನಗರ ಮಣ್ಣು ಇತ್ತು, ಒಂಥರ ಹೆಮ್ಮೆ. ಈ ವಯಸ್ಸಿಗೆ ಹೋಗಿ ಬಂದಲ್ಲ ಅದಕ್ಕೆ ಮೆಚ್ಚಬೇಕಲ್ಲ ಸರ್. ಸಣ್ಣ ಅಯ್ಯೋ 18, ಇನ್ನು 18 ಕಂಪ್ಲೀಟ್ ಆಗಿಲ್ಲ. ಓಟ್ ಹಾಕೋಂಗಿಲ್ಲ ನೀವು ಅಮೃತ ಕಳಶಕ್ಕೆ ಮಣ್ಣು ಹಾಕ್ತೀರಾ? ಗ್ರೇಟ್. ಇಲ್ಲ ಭಾಳ ಬಿಜಿ ಆಗ್ಬಿಟ್ಟು ಸರ್ ಹುಡುಗರು, ಎಂತೆಂಥ ಆಫೀಸರ್ ಬಂದು ಫೋನ್ ಮಾಡ್ತಾರೆ, ಸಾಕಲ್ಲ ಇನ್ನೇನು ಬೇಕು ನಮಗೆ. ನಮ್ಗೆ ತುಂಬ ಜನ ಫ್ಯಾನ್ಸ್ ಇರ್ತಾರೆ. ಅಂದ್ರೆ ಹುಡುಗರು ತುಂಬಾ ಜನ ಸ್ಟೂಡೆಂಟ್ಸ್ ಇದಾರೆ, ಬಟ್ ಆಸಕ್ತ ಮಹಿಳೆಯರನ್ನ ನಾವು ಇದ್ ಮಾಡ್ತೀವಿ, ಅವ್ರಿಗೆ ಕಲಿಸೋದ್ರಿಂದ
ಅವರೇ ಅಷ್ಟು ಕಲ್ತಿದ್ದಾರೆ ಅಂದ್ರೆ ನಾವ್ ಇನ್ನೇನ್ ಮಾಡಬಹುದು ಅನ್ನೋ ಒಂದು ತಂದೆ ತಾಯಿಗೆ ಯಜಮಾನರಿಗೆಲ್ಲ ಬರ್ತದೆ, ಅವ್ರು ಕಲಿತಾರೆ. ಒಂದು ಹಿಂಗ್ ನೋಡಿ, ನಮ್ಗೆ ಆಯ್ತಲ್ಲ, ಹೆಣ್ಣೊಂದು ಕಲಿತಾರೆ ಶಾಲೆ ಒಂದು ತೆರೆದಂತೆ ಅಂತ, ಅದೇ ರೀತಿ ಹೆಣ್ಣೊಂದು ಕಲ್ತರೆ ನಮ್ ಅದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಹೆಣ್ಮಕ್ಳಿಗೆ ಟ್ರೈನ್ ಅಪ್ ಮಾಡಿದೆ. ಅವ್ರು ಟ್ರೈನ್ ಆಗಿ ಅವ್ರ ಮನೇಲಿ ಸಾಕಾಣಿಕೆ ಮಾಡ್ತಿದ್ದಾರೆ, ಅವ್ರ ಸ್ಟೂಡೆಂಟ್ ಅವ್ರ ಫ್ರೆಂಡ್ಸ್ಗೆಲ್ಲ ಹೇಳ್ತಾರೆ, ಅದೊಂಥರ ಹಬ್ಲಿ ಅಂತ, ನಮ್ಮ ಜನಸಂತತಿ ಉಳಿಲಿ ಅಂತ ಅಷ್ಟೇ. ಏನಂದ್ರೆ ಭಯ ಹೋಗ್ಲಿ ಅಂತ. ಗುಡ್, ಒಳ್ಳೆ ಶಿಕ್ಷಣ ತಯಾರು ಮಾಡಿದಿರ. ಇಲ್ಲ, ಭಾಳ ಚೆನ್ನಾಗಿ ಆಸಕ್ತಿ ಐತೆ ಸರ್ ಹುಡುಗರಿಗೆ. ನೀವು ಚಿಕ್ಕ ಹುಡುಗ ಇದ್ದಾಗ ಹಿಂಗೆ ಇದ್ರಿ? ನಾವೆಲ್ಲ ಬರೀ ಏನು ಸರ್, ಆ ಹೊಳೆಯಾಗ ಈಜಾಡೋದು, ಆ ಕಾಲದಾಗ ಈಜಾಡೋದು. ಹಂಪಿ ಕಲ್ಲು ಕಲ್ಲು ಗುಡ್ಡು ಗುಡ್ಡು ಬಿಟ್ಟಿಲ್ಲ ಯಾ ಅಂತ. ವಿಜಯನಗರ ಕಾಲೇಜ್ ಪ್ರಿನ್ಸಿಪಾಲ್ರು ಅವರೆಲ್ಲ, ರೂಮಾಲೆ ಸರ್ ಅವರೆಲ್ಲ ಕರ್ಕೊಂಡು ಹೋಗ್ತಿದ್ರು. ಹಳೆ ಲಿಪಿಗಳು ಎಲ್ಲಿರೋದು ಅಂತ ನಮ್ಮನ್ನು ಹುಡುಗ್ದಾಗ ಕರ್ಕೊಂಡು ಹೋಗ್ತಿದ್ರು ಅವರು ತೋರ್ಸಕ್ಕೆ. ಅದರಲ್ಲಿ ಅಚ್ಚ ಲೋಕಲ್ ಗೈಡ್ಸ್ ಥರ ವರ್ಕ್ ಮಾಡೋರು ಚಿಕ್ಕ ವಯಸ್ಸಲ್ಲಿ. ಸುಮ್ಮನೆ ನಮಗೆ ಒಂದು ಸುಮ್ಮನೆ ತಿರುಗಾಡ್ಬೇಕಂಬುದು ಭಾಳ. ಏನು ಓದಿತ್ತವು? ನಮ್ದು 9th ಸರ್ ಡಿಸ್ಕಂಡ್. ಬಟ್ ಬಿಎಸ್ಸಿ ಅಗ್ರಿಕಲ್ಚರ್ ಸ್ಟೂಡೆಂಟ್ಸಿಗೆ ಟೀಚ್ ಮಾಡ್ತಾರೆ ಇಲ್ಲಿ. ಯೂನಿವರ್ಸಿಟಿಯರೆಲ್ಲ ಬರ್ತಾರೆ ಸರ್, ಎಲ್ಲ ಸ್ಟೂಡೆಂಟ್ ಪಾಠ ಕೇಳ್ತಾರೆ ಬರ್ತಾರೆ. ಏನು ಸೆಕೆಂಡ್ ಬರೀ ಸರ್, ಒಂದು ರಾಣಿ ತೋರಿಸ್ತಾನೆ, ರಾಣಿ ತೋರಿಸ್ತಾನೆ ಬರೀ. ಈಗ ಶ್ರೀನಿವಾಸ ಅವ್ರ ರಾಣಿನ ತೋರಿಸ್ತಾನೆ. ಈಗ ನಿಮಗೆ ಜೇನಿನ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಒಂದು ಗೂಡಲ್ಲಿ ಜೇನುತುಪ್ಪ ಎಲ್ಲಿರುತ್ತೆ, ಪೋಲನ್ ಎಲ್ಲಿರುತ್ತೆ, ಮೊಟ್ಟೆಗಳಂದ್ರೆ ಎಲ್ಲಿಟ್ಟಿರುತ್ತೆ, ಅದು ಸೀಲ್ ಹೇಗೆ ಮಾಡಿರುತ್ತೆ, ರಾಣಿ ಸಿಕ್ಕರೆ ರಾಣಿ ಹೇಗಿರುತ್ತೆ ನಿಮಗೆ ಪರಿಚಯ ಮಾಡಿಸ್ತೇನೆ. ಎಷ್ಟು ದಿವಸ ಮಾಡಿರೋದು? ಇದು ಒಂದು ಮಡಿಕೆಗೆ ಬಂದಿರೋದು, ಮಡಿಕೆಗೆ ಬಂದಿರೋದನ್ನ ಈ ರೀತಿ ಕಟ್ಟಿರ್ತೀವಿ, ಬಾಳೆನಾರು ತಗೊಂಡು ಕಟ್ಟಿರ್ತೀವಿ. ಕೊಡ್ರಿ ಅವ್ರ ಕೈಲಿ. ನನ್ಗೆ ಕಿವಿ ಹಿಡ್ಕೊಳ್ರೆ, ಕಡಿ ಕಡಿ ಮೇಲೆ ಮೇಲೆ ಕಿವಿ ಇದಾವಲ್ಲ, ಹಾಂ ಅವ್ನ ಹಿಡ್ಕೊಳ್ರೆ. ಇದೆ ನೋಡ್ರಿ ಗಂಡೋಳು, ಇಲ್ಲಿ ಐತಲ್ಲ ಈಗ, ಇಲ್ಲಿ ಐತೆ ನೋಡ್ರಿ ಗಂಡೋಳು. ಗಂಡು ಬ್ಲ್ಯಾಕ್ ಇರ್ತದೆ ನೋಡ್ರಿ, ಬ್ಲ್ಯಾಕ್ ಇರುತ್ತೆ. ಇಲ್ಲಿ ನೋಡಿ, ಇದೇನು ಭಾಗ ಕಾಣ್ತಿದೆಯಲ್ಲ, ಇದಿಷ್ಟು ತುಪ್ಪ, ತುಪ್ಪ ಇಟ್ಕೊಂಡಿರುತ್ತೆ. ಇಲ್ಲಿ ಸೀಲ್ ಮಾಡಿದ್ದೆ ಅಲ್ಲ ವೈಟ್ ಕಲರ್, ಇದಿಷ್ಟು ಇದಿಷ್ಟು ತುಪ್ಪ, ತುಪ್ಪ ಕೋಣೆ ಅಂತ ಕರಿತೀವಿ. ತುಪ್ಪ ಇಟ್ಕೊಂಡಿರುತ್ತೆ, ಬಟ್ ಇದಿಷ್ಟು ಈ ಒಂದು ಭಾಗದಲ್ಲಿ ಸಂಸಾರ ಕೋಣೆ ಇದೆ. ಇದು ಸಂಸಾರ ಕೋಣೆ, ಇದು ಅಡಿಮಣೆ, ಮತ್ತೆ ಸೂಪರ್ ಚೇಂಬರ್ ಬೇರೆ ಇರುತ್ತೆ. ಇದ್ರ ಮೇಲ್ಗಡೆ ತುಪ್ಪದ ಕೋಣೆ ಅಂತ, ಸೂಪರ್ ಚೇಂಬರ್ ಅಂತ ಕರಿತೀವಿ. ತುಪ್ಪ ಅದರಿಂದ ಮಾತ್ರ ನಾವು ತಗೋಬೇಕು, ಇದರಿಂದ ಮುಟ್ಬಾರ್ದು. ಅದಕ್ಕೋಸ್ಕರ ಇಟ್ಕೊಂಡ್ರೆ ತುಪ್ಪ ಇದ್ರು. ತನ್ನ ಆಹಾರ ಅದು, ತನ್ನ ಆಹಾರ ಅದ್ರ ಕೂಡ ತನ್ನ ಆಹಾರನೇ. ನಮಗೆ ಬೇಕಲ್ಲ, ನಮಗೆ ಎತ್ಕೊಂಡ್ಬಿಡ್ತೀವಿ, ಎತ್ಕೊಂತೀವಿ, ಅದಕ್ಕೆ ಬೇಕಾದಂತ ನಾವು ಕೊಡ್ತೀವಿ. ಓಕೆ, ಇದರಲ್ಲಿ ಈ ತುಪ್ಪ ನಿಮಗೆ ಎಲ್ಲೋ ಕಲರ್ ಕಾಣ್ತಿದೆ ಅಲ್ಲ, ಅದು ಪೋಲನ್. ಎಲ್ಲೋ ಇಷ್ಟು ಕಾಣ್ತಿದೆ ಅಲ್ಲ, ಅದು ಪೋಲನ್. ಅಂದರೆ ತೂತು ತೂ ಇಲ್ಲೊಳಗಡೆ ಕಾಣ್ತಿದೆ, ಅದು ಪೋಲನ್ ಇದೊಳಗಡೆ ಇದೆಯಲ್ಲ, ಇದಿಷ್ಟು ಪೋಲನ್. ಅದು 2000 ರೂಪಾಯಿ ಕೆ ಜಿ. ಏನದು ಪೋಲನ್ ಅಂದರೆ? ಪೋಲನ್ ಅಂದರೆ ಅದು ಹೂಗಳಿಂದ ತಂದಿರುತ್ತೆ, ಮಕರಂದ. ಮಕರಂದ ಅದನ್ನು ಇದನ್ನು ಸೇರಿಸಿ ರಾಣಿಗೆ ಕೊಡುತ್ತೆ. ಒಂದು ಮೊಟ್ಟೆ ಮಾಡಲಿಕ್ಕೆ ಒಂದು ಹೋಲಿನ ತುಪ್ಪ ಮತ್ತು ಒಂದು ಹೋಲಿನ ಪರಾಗ ಎರಡೂ ಸೇರಿಸಿ ಒಂದು ಮೊಟ್ಟೆ ಮಾಡುತ್ತದೆ. ಅದರಿಂದ ಆ ಎನರ್ಜಿ ತೊಗೊಂಡು ಮೊಟ್ಟೆ ಮಾಡುತ್ತೆ. ನಿಮ್ಗೆ ಏನು ವೈಟ್ 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 ಲೈನ್ಸ್ ಕಾಣ್ತಿದೆ ಅಲ್ಲ, ಇದಿಷ್ಟು ಮೊಟ್ಟೆಗಳು. ಇನ್ನೊಂದು 2-3 ಡೇಸ್ಗೆ ಮರಿಯಾಗುವಂಥ ಮೊಟ್ಟೆಗಳು. ಓಲೋಲೋಲೋಲು ಕಾಣ್ತಿದೆ ಅಲ್ಲ. ಸೊ ಫಸ್ಟ್ ಫಸ್ಟ್ ಈ ಓಲೋಲು ಮಾಡೋದು ಅದು ಮೊಟ್ಟೆ ಇಡಕ್ಕೆ ಜಾಗ. ಮೊಟ್ಟೆ ಇಡಲಿಕ್ಕೆ ಈ ರೀತಿ ಶೇಪ್ ಮಾಡ್ಕೊಂಡಿರುತ್ತೆ. ಅದು ನಿಮಗೆ ವೈಟ್ ಲೈನ್ ಲೈನ್ ಕಾಣ್ತಿದೆ ಅಲ್ಲ ಒಳಗಡೆ, ಅದಿಷ್ಟು ಮರಿಗಳು. ಇನ್ನೊಂದು 2-3 ಡೇಸ್ಗೆ ಹೊರಗೆ ಬರುವಂಥ ಮರಿಗಳು. ಸೊ ಒಂದು ಮನೇಲಿರೋ ತುಪ್ಪ, ಒಂದು ಮನೇಲಿರುವಂಥ ಮಕರಂದ, ಎರಡನ್ನೂ ಮಿಕ್ಸ್ ಮಾಡಿ ರಾಣಿ ಜನ ತಿನ್ನಿಸ್ತವೆ. ಆ ತಿಂದು ಒಂದು ಮೊಟ್ಟೆ ಇಡುತ್ತೆ. ಅಯ್ಯೋಯ್ಯಪ್ಪ, ಹಾಂ. ಒಂದು ದಿನಕ್ಕೆ 20,000 ಹೂಗಳಿಗೆ ಪರಾಗಸ್ಪರ್ಶ ಮಾಡ್ತವೆ. ಒಂದು ದಿನಕ್ಕೆ 1,500-2,000 ರಾಣಿ ಮೊಟ್ಟೆ ಇಡುತ್ತೆ. ಅಯ್ಯೋಯ್ಯೋ, ಈಗ ನಾವು ನಮ್ಮ ಹ್ಯೂಮನ್ಸ್ ಆದರೆ 2-3 ಜನಕ್ಕೆ ಇದಿರಲ್ಲ. ನಮ್ಮ ಗುರುಗಳು ಕಲ್ದಿರೋರೆಲ್ಲ 16-20 ಮಕ್ಳು ಇರೋರು, ಈಗ ಇಬ್ಬರು ಒಬ್ಬರು ಆಗ್ತಿಲ್ಲ. ಸೊ ಇದು ನೋಡಿ, ಇದು ಎಷ್ಟು ಕೆಪಾಸಿಟಿ ಇರ್ಬೋದು ರಾಣಿಗೆ, ನಮ್ಮ ಹನಿಬಿಗೆ. ಹಾಂ, ಆಗುತ್ತೆ ಗುರು. 15-20 ಆಗುತ್ತೆ ಗುರು. ಆಗಲ್ಲ ಅಂತಲ್ಲ, ದೇಶಕ್ಕೋಸ್ಕರ ನಾವು ತ್ಯಾಗ ಮಾಡಿದೀವಿ ಅಷ್ಟೇ. ಹಾಂ, ರಾಣಿ ಹುಡುಕ್ತಿದ್ದೀವಿ, ಸಿಗ್ತಿಲ್ಲ. ಟೆನ್ಷನ್ ಕೊಡ್ತಾನೆ. ಇದು ನಿಮ್ಗೆ ಇನ್ನೊಂದು ತೋರಿಸ್ತೀನಿ. ಇದು ಕ್ವಿನ್ಸ್ ಎಲ್ಲ ಅಂತ ಕರೀತೀವಿ. ಓಪನ್ ಆಗಿದೆ ನೋಡಿ, ಅರ್ಧ. ಈಗ ಜಾಸ್ತಿ ಆಗಿಬಿಡ್ತದಲ್ಲ ಹುಳ, ಅದಲ್ಲಿ ಇರ್ಲಿಕ್ಕಾಗಲ್ಲ. ರಾಣಿ ಒಂದು ಹೊಸ ರಾಣಿ ಉಟ್ಕೊಂಡ್ಬಿಡುತ್ತೆ, ಮತ್ತು ಹೊಸ ಹುಳುಗಳ ಸಂಖ್ಯೆ ಜಾಸ್ತಿ ಆಗುತ್ತಲ್ಲ, ಹೊಸ ರಾಣಿ ಬರುತ್ತೆ, ಜಾಸ್ತಿ ಮುಟ್ಟಿಡುತ್ತೆ. ಸೊ ಹಂಗಾಗಿ ಅದು ಹೊರಗಡೆ ಕರ್ಕೊಂಡು ಹೋಗಿ ಡಿವೈಡ್ ಮಾಡಿ ಡಿವೈಡ್ ಆಗಿ ಹೋಗ್ಬಿಡ್ತವೆ. ಇನ್ನೊಂದು ಸಂಸಾರ ಅದು. ನೆಕ್ಸ್ಟ್, ಆ ರಾಣಿ ಶೆಲ್ ಹುಟ್ಟುವಂಥ ಇದು ಭಾಗ, ರಾಣಿ ಹುಟ್ಟುವಂಥ ಜಾಗಗಳು. ಇನ್ನೊಂದು ರಾಣಿ ಹುಟ್ಟುವ ಜಾಗ ರಾಣಿ ಶೆಲ್ ಅಂತ. ಓಪನ್ ಆಗಿದೆ ಈ ಕಡೆಯಿಂದ ನೋಡಿದರೆ, ಓಪನ್ ಆಗಿರುತ್ತೆ. ಇದಿಷ್ಟು ಸೈನಿಕ ಹುಳುಗಳೇ ಇಲ್ಲಿ, ಏನು ನೋಡ್ತಿದ್ದೀರಾ, ಇದಿಷ್ಟು ಸೈನಿಕ ಹುಳುಗಳೇ. ಆ ಒಂದು ಮಾತ್ರ ಗಂಡುಳು, ಇಲ್ಲಿ ಗಂಡುಳಿದೆ, ಒಂದು ಮಾತ್ರ ರಾಣಿ ಇರುತ್ತೆ. ಆ ಗಂಡುಳನ್ನು ಯಾಕೆ ಇನ್ನೂ ಸಾಯಿಸಿಲ್ಲ ಅದು?
ಅದು ಈಗ ಹುಟ್ಟಿರುತ್ತೆ ಪ್ರತಿ ಅಂದ್ರೆ ಈಗ ಮೊಟ್ಟೆ ಹುಟ್ಟಿರ್ತದ ಹುಟ್ಟುತ್ತಿರುತ್ತೆ ಒಂಬತ್ತು ಹತ್ತು ದಿನಕ್ಕೆ ಸಾಯಿಸುತ್ತೆ ಬದು ಒಟ್ಟ ಗಂಡಸ್ರಿಗೆ ಬದುಕೋಕ್ಕಿಲ್ಲ ಇದೆ ಎಷ್ಟು ದಿನ ಅಷ್ಟು ದಿನ ಬದುಕಬೇಕನ್ನುತ್ತೆ ಮಿನಿಮಮ್ ಡೇಸು ನೀನು ಕೆಲಸ ಮಾಡೋದು ಬದುಕು ನನ್ನ ಜೊತೆ ಕೆಲಸ ಮಾಡಿಲ್ಲ ಅಂದ್ರೆ ನಡಿ ವೆರಿ ನೈಸ್ ಈ ರೂಲ್ ತರಬೇಕು ನೋಡಿ ಎಲ್ಲ ಕಡೆ ತಂದ್ಬಿಟ್ರೆ ನಮ್ಮ ಈ ಭಾರತ ದೇಶ ಜೇನು ದೇಶ ಆಗ್ಬಿಡುತ್ತೆ ಅಂದ್ರೆ ಆ ರೀತಿ ಜೇನುತುಪ್ಪತರ ಸಿಹಿಯಾಗಿರ್ಬೋದು ಎಲ್ರು ಇಲ್ಲ ಕಟ್ಟೆ ಮೇಲೆ ಕುತ್ಕೊಂಡು ಕೇರ್ಕೊಂಡು ಇದೆಲ್ಲ ಮಾಡ್ಕೊಂಡು ಕೂತಿರ್ಬಾರ್ದು ಸೊ ಈಗ ನೀವು ಮಾರೋದು ಆಕ್ಚುಲಿ ತುಪ್ಪನಲ್ಲ ಹುಳನ ತುಪ್ಪನು ಹುಳಾನು ಆ ಮೇಣನು ಮೇಣದಿಂದ ವ್ಯಾಲ್ಯುವೇಡೇಷನ್ ಮಾಡ್ತೀವಿ ಜಂಡು ಬಾಮ್ ಅಂತ ಅದಂತ ಇದಂತೆ ಅದನ್ನು ಹೋಗುತ್ತೆ ನಾವು ಬರೀ ತುಪ್ಪಕ್ಕೆ ಇದು ಆದರೆ ಕಷ್ಟ ತುಪ್ಪ ಹೊರಗಡೆ ಯಾವುದೋ ಸಿಗುತ್ತಲ್ಲ ಡಾಬರಣಿ ಅದು ಇದನ್ನು ಅಂತ ಈಗ ನಿಮಗೆ ತುಪ್ಪ ಪ್ಯೂರ್ ಅಲ್ಲ ಏನು ಅಂತ ಅದ್ರ ಬಗ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ತುಪ್ಪ ಹೇಗೆ ಪ್ಯೂರ್ ಆಯ್ತು ಯಾವ ಪ್ಯೂರ್ ಅಲ್ಲ ಅಂತ ಪ್ರಪಂಚದಲ್ಲಿನೇ ಅಮೃತಕ್ಕೆ ಸಮಾನ ಅಂತ ಈಗ ಉಳಿದಿರೋ ತುಪ್ಪ ಮಾತ್ರ ಜೇನುತುಪ್ಪ ಜೇನುತುಪ್ಪ ಮಾತ್ರ ಹೇಗೆ ಅಂದರೆ ಅದಕ್ಕೆ ಎಕ್ಸ್ಪೈರಿ ಡೇಟೇ ಇಲ್ಲ ತುಪ್ಪ ಎಕ್ಸ್ಪೈರಿ ಡೇಟೇ ಇಲ್ಲ ಬಟ್ ನೀವು ಶಾಪಲ್ಲಿ ತಗೊಳ್ಳುವಂಥ ತುಪ್ಪಕ್ಕೆ ಎಕ್ಸ್ಪೈರಿ ಡೇಟ್ ಹಾಕಿರ್ತಾನೆ ಇಷ್ಟು ಮಾತ್ರ ಬಳಸ್ಬೇಕು ಇಷ್ಟು ದಿನಕ್ಕೆ ಮಾತ್ರ ಎಕ್ಸ್ಪೈರಿ ಡೇಟ್ ಇಲ್ಲ ಪ್ರಪಂಚದಲ್ಲಿ ಅಂದರೆ ಈ ತುಪ್ಪಕ್ಕೆ ಮಾತ್ರ ಬಟ್ ಅಂಗಡಿ ಮಾರೋ ಜೇನು ತುಪ್ಪಕ್ಕೆ ಎಕ್ಸ್ಪೈರಿ ಡೇಟ್ ಇದೆ ಎಕ್ಸ್ಪೈರಿ ಡೇಟ್ ಇರುತ್ತೆ ಹಂಗಾರೆ ಅದು ಅಲ್ಲ ಅಂತ ಅರ್ಥ ಯಾವ ರೂಪದ ಬಂಗಾರ ಇದೆ ಅಂಕ ನೋಡಿದ್ರೆ ಯಾವ ರೂಪದ ಬಂಗಾರ ಅಂದ್ಬಿಟ್ರು ಹಂಗಾರೆ ಏನು ಹಾಕಿರ್ತಾರೆ ಜೇನು ತುಪ್ಪಕ್ಕೆ ಬೆಲ್ಲದ ನೀರು ಅದೇ ಕೆಮಿಕಲ್ಸ್ ಅದು ಇದು ಬೆಲ್ಲದ ನೀರು ಅಂತೆ ಅದು ಇದಂತ ಮಿಕ್ಸ್ ಮಾಡಿ ಅದು ಒರಿಜಿನಲ್ ಎಕ್ಸ್ಪೈರಿ ಡೇಟ್ ಹಾಕಿರ್ಬಾರ್ದು ಹಾಕಿರಬಾರ್ದು ಗೊತ್ತಾಯ್ತಾ ಮೊನ್ನೆ ಎಲ್ಲ ಉತ್ಖನನ ಆದಾಗ 2000 ವರ್ಷದ ತುಪ್ಪ ಸಿಕ್ಕಿದೆ ಅಲ್ಲ ಅಣ್ಣ ಇನ್ನೂ ಚೆನ್ನಾಗಿದೆ ಅಂತೆ ಏನು ಸ್ಫೋಟಕ ಮಾಹಿತಿ ಹೇಳ್ತಾ ಇದ್ರ ಹ್ಞೂ ಅಣ್ಣ ಯಾವುದೋ ಪೇಪರಲ್ಲಿ ಓದಿದ್ದೆ 2000 ವರ್ಷದ ಜೇನುತುಪ್ಪ ನೋಡಿ ನಮ್ಮ ವಿನೋದ ಯೂಟ್ಯೂಬರು ನಿಮ್ಮ ಅಭಿರುಚಿ ಅಣ್ಣ ನಿಮ್ಮ ಅಭಿರುಚಿ ಅಂತ ಒಂದು ಯೂಟ್ಯೂಬ್ ಮಾಡವನೆ ಒಳ್ಳೆದಾಗಲಿ ಅವ್ರಿಗೆ ಕೊನೆಯ ಕೊನೆಯಲ್ಲಿ ಇದ್ದಾವೆ ಇವು ಎಲ್ಲಿ ಸಾಯಿನಪ್ಪ ಕೊನೆಗಿದ್ದಾರು ಬದುಕೋಣ ಸ್ವಲ್ಪ ದಿನ ಅಂತ ಇಷ್ಟು ಗಂಡುಗಳೇ ಏನು ಮಾಡ್ತಾವೆ ಅವು ಕೆಲಸ ಮಾಡ್ತಾವಲ್ಲ ಏನು ಮಾಡ್ತಿದ್ದಾವೆ ಸುಮ್ಮನೆ ತಿರುಗಾಡ್ತಿದ್ದಾವೆ ಇವು ಹೊರಗೆ ತೆಗ್ದಿರೋದಕ್ಕೆ ಸೊ ಏನು ಮಾಡ್ತಾವೆ ನಿದ್ದೆ ಮಾಡ್ತಾವೆ ನಾವು ಅವು ತಂದಿರೋದು ನೀವು ತಿಂತಾವೆ ಅಷ್ಟೇ ಹೊರಗಡೆ ಕೆಲಸ ಮಾಡಲ್ಲ ತುಡುವೆಜೇನ್ ಅಂತ ಇದೆ ತುಡುವೆಜೇನ್ ಅಂತ ಎದಕ್ಕೆ ಹೆಸರು ಅಂತಂದ್ರೆ ಎಜ್ಜೇನ್ ತುಪ್ಪ ಇಟ್ಟಿರ್ತಾವಲ್ಲ ಅದ್ರಾಗ ಹೋಗಿ ತುಡುಗು ಮಾಡ್ಕೊಂಡ್ ಬರ್ತಾವೆ ಇವು ತುಡುವೆಜೇನ್ ಅಂತೀವಿ ತುಡುಕ್ತನ ಮಾಡ್ತವೆ ಎಜ್ಜೇನ್ ತುಪ್ಪನ್ನು ತಂದು ಇಟ್ಕೊಂಡ್ಬಿಡ್ತಾವೆ ಇದ್ರಾಗ ತಂದು ಎಜ್ಜೇನ್ ಮೇಲೆ ಕಟ್ಟಿರುತ್ತೆ ಅದ್ರಾಗ ಹೋಗಿ ತಗೊಂಡ್ಬಿಡ್ತಾವೆ ಅದಕ್ಕಾಗಿ ಇವು ತುಡುವೆಜೇನ್ ಅಂತಾರೆ ಇವಕ್ಕೆ ಹೌದು ಎಜ್ಜೇನ್ ಚೇಂಜ್ ಮಾಡ್ಕೊಂಡು ಕಚ್ಚಲ್ವಾ ಇಲ್ಲ ಇಲ್ಲ ಕಷ್ಟ ಜೇನ ಮುಳ್ಳಿದು ಮುಳ್ಳೆನ್ ಕಾಣ್ತಿದ್ದೆ ಮುಳ್ಳಿದು ಈಗ ಈಗ ಹೌದು ಚುಚ್ತಲ್ಲ ಅದು ಹೋಗಿ ಸತ್ತಿರುತ್ತೆ ನಮಗೆ ನೋವು ಮಾತ್ರ ಗೊತ್ತು ಅದು ಜೀವ ಕೊಟ್ಟಿರುತ್ತೆ ನಮ್ಮ ಕುಟುಂಬ ರಕ್ಷಣೆಗಾಗಿ ತಾನು ಜೀವ ಕೊಡೋಕೆ ರೆಡಿ ಇರ್ತದೆ ಅದು ಈಗ ನಾವು ಇಲ್ಲಿ ಚುಚ್ತು ಈಗ ನಿಮಗೆ ಬೇಸಿಕ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಿರ್ತೀವಿ ಹೆಜ್ಜೆನ್ ಕಚ್ಚಿದ್ರೆ ಹೇಗೆ ಅಂತ ಈಗ ನೋಡ್ರಿ ನಾನು ಜೇನು ಚುಚ್ತು ತಪ್ಪಲ ಹೊರಿಸ್ಕೋತಿದ್ದೀನಿ ಸೊಪ್ಪು ಸೊಪ್ಪು ಯಾವುದೇ ಆಗಲಿ ಯಾಕೆ ಯಾಕೆ ಈಗ ನೀವು ಪರ್ಫ್ಯೂಮ್ ಹಾಕೊಂಬಂದಿದ್ರೆ ನೀವು ಇಷ್ಟೊತ್ತು ಕೂಡ್ಲಿಕ್ಕೆ ಬಿಡ್ತಿರ್ಲಿಲ್ಲ ಅವು ಓ ಸೆಂಟ್ ಹಾಕೊಂಬಂದ್ರೆ ಯಾಕೆ ಸೊ ಅವುಗಳಿಗೆ ಸ್ಮೆಲ್ ಆಗಲ್ಲ ಈಗ ಇದರಲ್ಲಿ ಈಗ ಚುಚ್ಚಿತ್ತಲ್ಲ ಸ್ಮೆಲ್ ಬಿಟ್ಟೋಗಿರುತ್ತೆ ಅದು ಆ ಸ್ಮೆಲ್ಗೆ ಎಲ್ಲ ಅಟ್ಯಾಕ್ ಮಾಡ್ತವೆ ಅಟ್ಯಾಕ್ ಮಾಡ್ತವೆ ಆ ಸ್ಮೆಲ್ಗೆ ಸೊ ಅಟ್ಯಾಕ್ ಮಾಡಬಾರ್ದು ಅಂತ ತಕ್ಕಂತ ತಗೋಬೇಕು ಹೊರಿಸ್ಕೊಂಡ್ಬಿಡ್ಬೇಕು ಆ ಸ್ಮೆಲ್ ಹೋಗ್ಬಿಡ್ಬೇಕು ಅದರಿಂದ ಹೋಗ್ಬಿಟ್ರೆ ನಾವು ಮತ್ತೆ ನಾರ್ಮಲ್ ಆ ಸೊಪ್ಪಿನ ಸ್ಮೆಲ್ ಇರುತ್ತಾಗ ಇಲ್ಲಾಂದ್ರೆ ಅವ್ರು ಎಲ್ಲ ಮನೆ ಯಾರಿಗೆ ಕಡಿದಿರ್ತಾವ ಅವ್ರಿಗೆ ಬಂದು ಕಡಿಯೋದು ಇದಕ್ಕೆ ಯಾರೋ ಒಬ್ಬನ ಕಚ್ಚಿದ್ರೆ ಎಲ್ಲ ಒಬ್ಬನ ಕಚ್ಚಿರ್ತಾವೆ ವಿತ್ ಇನ್ ಸೆಕೆಂಡ್ ನಾವೇನು ಮಾಡ್ಬೇಕು ಆ ಮುಳ್ಳನ್ನು ಹಿಂಗೆ ಅಂದ್ಕೊಂಡು ತಪ್ಪಲ ತಗೊಂಡು ಯಾವುದನ್ನು ವರ್ಷ ಎಜ್ಜೇನಾಗಲಿ ಕೋಲ್ ಜೇನಾಗಲಿ ಯಾವುದೇ ಜೇನಾಗಲಿ ವಿತ್ ಇನ್ ಸೆಕೆಂಡ್ ಇನ್ನೊಂದು ಹುಳ ಬರೋದ್ರಾಗ ಆ ಕೆಲಸ ಮಾಡ್ಕೊಬೇಕು ನಾವು ಅವಾಗ ಇನ್ನು ಅವ್ರಿಗೆ ಅಟ್ಯಾಕ್ ಮಾಡೋದಲ್ಲ ಸುಮ್ಮನೆ ತಿರುಗಾಡಿ ಹೋಗ್ಬಿಡ್ತಾವೆ ಅದೇ ಅವರೇ ಆ ಸ್ಮೆಲ್ ಯಾರಿಗೆ ಕಡಿದಿರ್ತಾ ಆ ಸ್ಮೆಲ್ಲಿನ ಮೇಲೆ ಬಂದು ಅಟ್ಯಾಕ್ ಮಾಡೋದು ಜಾಸ್ತಿ ಹಂಗಾಗಿ ಬೇಸಿಕ್ ನಾಲೆಜ್ ತಿಳ್ಕೊಬೇಕು ಇದು ಜೇನು ಹುಳ ಅಪ್ಪಿತಪ್ಪಿ ಎಲ್ಲೇನು ಹೋಗಿರ್ತೀವಿ ಅವಾಗ ಎದ್ದುಬಿಟ್ಟಿರ್ತಾವೆ ಎದ್ದಾಗ ಹೆಂಗೆ ಬಚಾವ್ ಆಗ್ಬೇಕು ಅದರಿಂದ ಹೆಂಗೆ ಸೇಫ್ ಆಗ್ಬೇಕು ಅಂಬದು ಒಂದು ಒಂದು ಕಲ್ತ್ಕೋಬೇಕು ಕಲ್ತ್ಕೋಬೇಕು ಇದು ಅದೇ ಈಗ ಹಿಂಗೆ ಕಟ್ ಮಾಡ್ತಿದ್ದೀರಲ್ಲ ಏನು ಕಡೆಯಲ್ಲ ಇವಾಗ ಓಕೆ ಅಷ್ಟು ಡಿಸ್ಟರ್ಬ್ ನೀವು ಟಕ ಟಕ್ ಮಾಡಿದ್ರೆ ಸಾಕು ಒಟ್ಟು ಓಕೆ ಜಾಸ್ತಿ ಜರ್ಕಿರ್ಬಾರ್ದು ಆಗಿರ್ಬಾರ್ದು ಬಿಡ ಒಳಗಡೆ ಹೋಗ್ತದೆ ಹ್ಞೂ ಕಾಡ್ರಿ ಹೊಟ್ಟೆ ಹಸಿವು ಆಗ್ಲಾರ್ದವರು ಈ ತುಪ್ಪನ ತಿಂದ್ರೆ ತುಡುವೆಜಿನ ತುಪ್ಪ ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತೆ ಓ ತಿಂದ್ರೆ ಜಾಸ್ತಿ ಆಗುತ್ತೆ ಹೌದು ಓಕೆ ಹಂಗೆ ಅಗದು ಹೋಗ್ಬಿಡ ಚಿಂಗಮ್ ಚಿಂಗಮ್ ಇಟ್ಕೊಂಬಿಡಿ ಅಲ್ಲ ಒಳಗೆ ಇಟ್ಕೊಂಬಿಡ್ರಿ ಅಲ್ಲ ತಿನ್ಬಿಡಿದ ಅಷ್ಟೇ ಇಟ್ಕೊಂಬಿಡಿ ಅಗದು ಹೋಗುದು ಆಹಾ ಫಸ್ಟ್ ಕ್ಲಾಸ್ ಇದೆ ಶುದ್ಧ ಜೇನುತುಪ್ಪ ಹೌದು ಇದಕ್ಕೆ ಯಾವುದೇ ಎಕ್ಸ್ಪೈರಿ ಡೇಟ್ ಇಲ್ಲ ಕೆಮಿಕಲ್ ಇಲ್ಲ ಬೆರಕೆ ಇಲ್ಲ ಏನೂ ಇಲ್ಲ ಶುದ್ಧವಾದ ಜೇನುತುಪ್ಪ ಇವಾಗ ಎಲ್ಲೇನ ತಂಬಾಕು ಬೆಳಿತಾರಲ್ರಿ ತಂಬಾಕು ಬೆಳೆ ಗಿಡದ ತೋಟದಾಗ ದನಗಳು ಬಿಟ್ಟರೆ ದನಗಳು ಹೋಗೋದಲ್ಲ ಅಲ್ಲಿ
ಆ ತಂಬಾಕು ಅಂದ್ರೆ ದನಗಳಿಗೆ ಅಷ್ಟು ಗೊತ್ತಾಗ್ತವೆ, ಜನರಿಗೆ ಗೊತ್ತಾಗಲ್ಲ, ಮನುಷ್ಯರಿಗೆ ತಂಬಾಕನ ಬಾಯಿ ಸೇರ್ತಾರ. ರಾಣಿ ಪಂಜರ ನಾನು ತಂದು ತರಿಸಿದೆ. ರಾಣಿ ಪಂಜರ ಅಂತ ಅದರ ರಾಣಿ ನಾಯ್ಕ ಬಿಟ್ರೆ ನೀವು ಇಲ್ಲಿ ಕಟ್ಬಿಟ್ರೆ ನೀನು ಎಲ್ಲ ಬಂದು ಅಲ್ಲಿ ಬನ್ನಿ ಹೋಗೋಣ ಕಟ್ಸ್ಕೊಳ್ಳೋಣ ಈಗ. ಓಕೆ, ಇದನ್ನ ನಾ ಭಾಳಷ್ಟು ಕೆಲ್ಸಕ್ಕೆ ಯೂಸ್ ಮಾಡ್ತೀವಿ, ಈ ಕೆಲ್ಸಕ್ಕೂ ಯೂಸ್ ಮಾಡ್ತೀವಿ. ಬನ್ನಿ ರಾಣಿ ಪಂಜರ ಅಂತ ತುಪ್ಪನ ಕೂದಲು ಕಚ್ಕಂದ್ರೆ ಕೂದಲು ಬೆಳಗಿಲ್ಲ ಮೂಢನಂಬಿಕೆ. ತಿಂಗಳ ಕೆಳಗಡೆ ಬಂದ್ಬಿಟ್ಟು ಸಣ್ಣ ಮಕ್ಕಳು ಇರ್ತಾವ, ಇವಾಗ ಸಣ್ಣ ಮಕ್ಳು ಇರ್ತಾವ, ಕೆಳಗೆ ಹಚ್ಕೊಂಡು ಹೋಗಿ ಮಕ್ಕಂಡ್ರ ಗಿರಿಬಿ ಗಿರಿಬಿ ಎಲ್ಲ ಕಲಿಬೋದು ರಾತ್ರಿ. ಹಂಗಾಗಿ ಈ ತರ ಸೃಷ್ಟಿ ಮಾಡಿಬಿಟ್ರೆ ಒಳ್ಳೇದಂತ. ಮತ್ತೆ ಮುಂಚೆ ಗಿಡದ ಕೆಳಗೆ ಮಕ್ಕ ಬಡ ದೇವ್ಗಳು ಇರ್ತಾವ ಅಂತಾರೆ. ಮುಂಚೆ ಗಿಡದ ಕೆಳಗೆ ದೇವರು ಇರಲ್ಲ, ಆ ಗಾಳಿ ವಿಷಯ ಗಾಳಿ ಬಿಡ್ತದಂತೆ, ಮನುಷ್ಯನಿಗೆ ಆರೋಗ್ಯನೇ ಕೆಡ್ತದಂತೆ. ಹುಣಸಿ ಗಿಡ, ಹುಣಸಿ ಗಿಡ ಅದ್ರ ಸಲುವಾಗಿ ಆ ಥರ ಈ ಥರ ಹಳೆ ಕಾಲದಾಗ ಯಜಮಾನ್ರು ಸೃಷ್ಟಿ ಮಾಡಿ. ಮೊದ್ಲ ಕಾಲದಾಗ ನಾವು ಇಂಥ ಬಿದಿರುಗಳು ಸುಡಬಾರ್ದು ಅಂತಿದ್ರು ಯಜಮಾನ್ರು. ಆ ಸುಡಿದ್ರೆ ಏನಾಗ್ತದೆ, ಅದ್ರ ಸುಟ್ಟರ ಕಾರ್ಬನ್ ಬಂದು ಮನುಷ್ಯನಿಗೆ ಆರೋಗ್ಯ ಕೆಡ್ತದಂತೆ. ಎಷ್ಟು ಬಿದಿರು ಸುಡ ಯಾರು ಯಜಮಾನ್ರು ಸುಡಿಸ್ತದಲ್ವ, ಒಲೆಗಿಡಬಾರ್ದು ಅಂತಾರೆ ಬಿದಿರನ್ನ. ಅದಕ್ಕೆ ಬಿದಿರು ಸುಡ್ತೀನಿ ಅವ್ರು ಹೇಳಿಲ್ಲ, ಇದನ್ನ ಆಚರಣೆ ಮಾಡಕ್ ಬಿಟ್ಟು ಯಜಮಾನ್ರು ಅಷ್ಟೇ. ನಾವು ಪ್ರಶ್ನೆ ಕೇಳಕ್ ಹೋಗಿಲ್ಲ ಹಂಗೆ ಅದೇ ಹಂಗಾಗಿ. ಸೊ ನೀವು ಹೇಳ್ತಿರೋದೇನು ಪ್ರಶ್ನೆ ಕೇಳು. ಹ್ಞೂ, ಪ್ರಶ್ನೆ ಯಾವುದನ್ನು ನಂಬೇಡ ಅಷ್ಟೇ, ಪ್ರಶ್ನೆ ಯಾವುದು ಒಪ್ಪಬೇಡ. ಇದು ಕುಟುಂಬ ರಕ್ಷಣೆಗೆ ಕಾವಲು ಹೇಗೆ ಕಾಯ್ತಿದೆ ನೋಡು. ನಾಲ್ಕು ನೋಡಿ 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 ನೋಡಿ, ಒಂದು ಹೋಯ್ತು ಎಸ್ ಪಿ ಜಿ ಥರ ವರ್ಕ್ ಮಾಡುತ್ತಿದ್ದು. ಎಸ್ ಪಿ ಜಿ ಕಮಾಂಡರ್ಸ್ ಥರ ಈಗ ಒಂದು ಹಿಂಗೆ ಬಂತಂದರೆ ಹಿಂಗೆ ವಾಪಸ್ ಹೋಗಲ್ಲ, ಅದು ಒಂದು ರೌಂಡ್ ಹಾಕೋಗುತ್ತೆ ವಾಪಸ್. ಹಿಂಗೆ ಬಂತು ಹುಳ ಅಂದರೆ ಮತ್ತದು ಹಿಂಗೆ ವಾಪಸ್ ಹೋಗಲ್ಲ, ಮತ್ತು ಹಿಂಗೆ ಬಂದು ಹಿಂಗೆ ಹೋಗುತ್ತೆ. ಸೊ ಎಸ್ ಪಿ ಜಿ ಥರ ವರ್ಕ್ ಮಾಡ್ತಾವೆ. ಇಲ್ಲಿ ನೋಡ್ರಿ ವಾಪಸ್ ಬಂತು, ಈಗ ಕೂರ್ತಿದೆ ನೋಡ್ತಿದೆ ಏನು ಯಾರು ಎತ್ತ ಅಂತ, ಸ್ಮೆಲ್ ಮಾಡ್ತಿದೆ ನಮ್ಮನ್ನು ಸ್ಮೆಲ್ ಮಾಡ್ತಿದೆ ಅದೀಗ ಕಾವಲುಗಾರು. ಅದಕ್ಕೆ ರಕ್ಷಣೆಗೋಸ್ಕರ ಒಂದು ಒಂಥರ ರಾಣಿ ಇಷ್ಟು ಈ ಹುಳುಗಳಿಗೆ ಈ ಕೆಲಸ ಮಾಡಬೇಕಂತ ಫಿಕ್ಸ್ ಮಾಡಿರುತ್ತೆ. ನೀನು ಹೊರಗಡೆ ಹನಿ ಪೋಲನ್ ತರಬೇಕು, ನೀನು ಹೊರಗಡೆ ಹೋಗಿ ಈ ಕಾವಲು ಮಾಡಬೇಕು, ನೀನು ಹೊರಗಡೆ ಈ ಕೆಲಸ ಮಾಡಬೇಕು, ನೀನು ಗೂಡು ಕಟ್ಟಬೇಕು, ಈ ರೀತಿ ಕೆಲಸಗಳು ಕೊಟ್ಬಿಟ್ಟಿರುತ್ತೆ. ಅದೇ ರೀತಿ ಮಾಡ್ತಿರ್ತಾರೆ. ಅವ್ರು ಹೆಂಗೆ ಕೊಡುತ್ತೆ ಕೆಲಸ ಹೇಳ್ತಾ ಅವುಗಳ ಭಾಷೆ? ಆಗೋದಲ್ರಿ, ವಯಸ್ಸಾಗಿರ್ತವೆ ಕೆಲವೊಂದು ಹುಳಗಳು, ಹೊರಗೆ ದೂರ ಹೋಗಿ ತರಕ್ಕೆ ಆಗೋದಲ್ಲ. ಅವು ಇಲ್ಲಿ ಅವನ್ ಕರ್ಕೊಂಡು ಹೋಗೋದು, ಒಳಗೆ ಬಿಡೋದು, ಆ ಥರ ಬಗಲ್ದಾಗ ಕೊಂಡಿರ್ತವೆ ವಯಸ್ಸಾದ ಹುಳುಗಳು. ವಯಸ್ಸಾದ ಹುಳುಗಳು ಇದೆಯಾ ಹೋಗು, ಗಟ್ಟಿ ಇಲ್ಲ ಇಲ್ಲ ನನ್ನ ಮನೆ ಡ್ಯೂಟಿ ಮಾಡಿ ಡ್ಯೂಟಿ ಮಾಡಿ ಹಂಗೆ. ಅದೇ ನಿಮಗೆ ತೋರಿಸ್ತೀವಿ. ಇದು ಮರದಲ್ಲಿ ಇರ್ತಕ್ಕಂಥ ಜೇನನ್ನು ತೊಗೊಂಬಂದಿದ್ವಿ. ಅದು ಈಗ ಸೆಟ್ ಆಗಿದೆ, ಸೆಟ್ ಆಗಿರೋದು ನಿಮಗೆ ಒಳ್ಳೆ. ಇನ್ನೂ ಅದು ಹಳೆಯದಾಯಿತು, ಈಗ ಹೊಸದಾಗಿ ತೋರಿಸ್ಬೋದು ನಿಮ್ಗೆ. ಇದ್ದೀನಿ ಮಧ್ಯದಲ್ಲಿ ತೆಗೆ ಸ್ವಲ್ಪ ಇನ್ನೂ ಹೊಸ್ದಾಗಿ ಅದಾವೆ, ಇವು ಸ್ವಲ್ಪ ರಾಶಿ ಇರ್ತವೆ. ಇವು ಹೊಸ್ದಾಗಿ ಮೊನ್ನೆ ಬಂದವಲ್ಲ, ರಾಶಿ ಫುಲ್ ರಾಶಿ ಅದಾವ ನೋಡ್ರಿ. ಇದ್ರ ಗಂಡೋಳ ಹೆಂಗದ ನೋಡ್ರಿ, ಗೂಡ್ ಬಿಡ್ತೀವಿ ಬಿಟ್ಬಿಡ್ರಿ, ಫುಲ್ ಗಂಡೋಳ ಅನ್ನೋದು ಅಣ್ಣ. ಇದಾಕೋ ಭಯಂಕರ ಡೇಂಜರು. ಹ್ಞೂ, ಇಲ್ಲ ರ್ಯಾಶ್ ಅದ ಗಂಡೋಳ ಅದಾವ ಅಂದ್ರೆ ಅವಾಗ ರ್ಯಾಶ್ ಬರೋದು. ಗಂಡೋಳ ಇದ್ದಾಗ ಮಾತ್ರ ಕಡಿಯೋದು, ಗಂಡೋಳ ಇಲ್ಲಾಂದ್ರೆ ಮುಟ್ಟ ಒಂದು ಹುಳ ಕಡಿಯೋದಲ್ಲ. ಅವಾಗ ಮತ್ತೆ ಇಲ್ಲಿ 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 ಕಡಿತಾವ ಫಸ್ಟ್, ಇಲ್ಲಿ ಎಲ್ಲೆಲ್ಲಿ ಸ್ಮೂತ್ ಮೆತ್ತ ಅಂದ್ರೆ ಇದರ್ತದ ಕರೆಕ್ಟ್ ಅಲ್ಲಿಗೆ ಬರ್ತಿರ್ತಾವ. ಕರೆಕ್ಟ್ ಅಲ್ಲಿಗೆ ಬಂದು ಹೊಡೆಯೋದವ ಕಣ್ಣಿಗೆ ಉಬ್ಬಿಗೆ ಇಲ್ಲಿ ತುಟಿಗೆ ಹನುಮಂತರಾಯನ ಮಷಿನ ಆಗ್ಬೇಕು ಆ ಥರ. ಅದೇ ಒಂದು ಚುಸ್ತಂದ್ರೆ ನಿಮ್ಗೆ ಬಾತ್ ಬಿಡುತ್ತೆ, ಅದೇ ನಿಮ್ಗೆ ಹತ್ತು ಜನ ಚುಚ್ಚಿದ್ರು ಇದಾಗಲ್ಲ. ಯಾಕಂದರೆ ನಮ್ಮ ಬ್ಲಡ್ಡು ಅದ್ರದ್ದು ವೆನಮ್ ಅಡಿಕ್ಟ್ ಆಗಿಬಿಟ್ಟಿರುತ್ತೆ ನಮ್ಮ ಬ್ಲಡ್ ದಿವಸ ನೋಡೋದ್ರಿಂದ. ಈಗ ನಮಗೆ ಅದ್ರದ್ದು ವೆನಮ್ ಏನಾಗಲ್ಲ ನಮ್ಮ ಬ್ಲಡ್ಡಿಗೆ, ಅದ್ರ ವಿಷ ಅಡ್ಜಸ್ಟ್ ಆಗ್ಬಿಡುತ್ತೆ. ಈಗ ನನ್ನ ಮೈಮೇಲೆ ಬಿಡೋದು ಅದು ಅಲ್ಲಿ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.